ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಫಾತಿಮತ್ ಶಬೀಬಾ, ಸೆವೆಂತ್ ಸ್ಟ್ಯಾಂಡರ್ಡ್ KPS ಬೆಲ್ಲಾರೆಯಲ್ಲಿ ಓದುತ್ತಿದ್ದೇನೆ. ನಾನು ಇವಾಗ ನೀರಿನ ಟ್ಯಾಂಕಿಯನ್ನು ಸ್ವಚ್ಛಗೊಳಿಸುವ ಸುಲಭದ ವಿಧಾನವನ್ನು ಹೇಳಿಕೊಡುತ್ತೇನೆ. ಇದು ಒಂದು ನೀರಿನ ಟ್ಯಾಂಕಿ. ಇದರ ಕೆಳಭಾಗದಲ್ಲಿ ಮಣ್ಣುಗಳೆಲ್ಲ ಶೇಖರಗೊಂಡಿರುತ್ತದೆ. ಇಲ್ಲಿ ನೀರಿನ ಪೈಪ್ ಇರುತ್ತದೆ. ಇದರಲ್ಲಿ ಓಪನ್ ಮಾಡಿದರೆ ಮಣ್ಣುಗಳು ಹೊರಬರುವುದಿಲ್ಲ, ಯಾಕಂದರೆ ಇದು ಸ್ವಲ್ಪ ಎತ್ತರದಲ್ಲಿರುತ್ತದೆ. ಅದಕ್ಕೋಸ್ಕರ ನಾನು ಒಂದು ವಿಧಾನವನ್ನು ಕಂಡುಹಿಡಿದ್ದೇನೆ. ಇದೊಂದು ಟ್ಯಾಂಕಿ. ಇದರ ಬಾಯಿ ಮುಚ್ಚಲು ಚಿಕ್ಕದಿರುತ್ತದೆ, ಅದಕ್ಕೆ ಇದನ್ನು ಇಳಿದು ಸ್ವಚ್ಛಗೊಳಿಸೋಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಬೇಕಾದ ಸಾಮಗ್ರಿಗಳು ಟ್ಯಾಂಕಿಗಿಂತ ಉದ್ದ ಇರುವ ಒಂದು ಇಂಚ್ ಪೈಪು, ಆಮೇಲೆ ಒಂದು ಬೆಂಡ್ ಕೊಡಬೇಕು, ಆಮೇಲೆ ಸ್ಟ್ರೈಟ್ ಪೈಪು ಉದ್ದದ ಪೈಪು ಫಿಕ್ಸ್ ಮಾಡಬೇಕು. ನಾನು ಇವಾಗ ಬಕೆಟ್ಗೆ ಸ್ಯಾಂಪಲ್ ಮಾಡಿ ತೋರಿಸ್ತಿದ್ದೇನೆ. ಇದು ಪೆಪ್ಸಿ ಬಾಟಲ್, ಇದು ಬಾಯ್ ತುದಿಯನ್ನು ತುದಿಗೆ ಸೇರಿಸ್ಕೊಳ್ಬೇಕು. ಅದರಲ್ಲಿ ಹೇಳಿದಾಗೇ ಸಾಮಗ್ರಿಗಳನ್ನು ಹಾಕಿದ್ದೇನೆ. ಇದು ಟ್ಯಾಂಕಿಗಿಂತ ಉದ್ದ ಇರಬೇಕು, ಇದೂ ಉದ್ದ ಇರಬೇಕು. ನಾನಿವಾಗ ಬಕೆಟ್ಗೆ ಹಾಕಿ ನಿಮಗೆ ಒಂದು ಸ್ಯಾಂಪಲ್ ತೋರಿಸ್ತಿದ್ದೇನೆ. ಇದನ್ನು ಇವಾಗ ನಾನು ಬಕೆಟ್ಗೆ ಹಾಕಿ ನಿಮ್ಮ ಮುಂದೆ ಡೆಮೋ ತೋರಿಸ್ತಿದ್ದೇನೆ. ನಾವು ಈ ತುದಿಯಿಂದ ನೀರನ್ನು ಎಳ್ಕೋಬೇಕು. ಇವಾಗ ನೋಡಿ ಮಣ್ಣು ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ. ನಾವು ಸುತ್ತಲೂ ತಿರುಗಿಸಬೇಕು ಮಣ್ಣಿದ್ದ ಜಾಗದಲ್ಲೆಲ್ಲ. ಅಡಿಯಿಂದ ಸುತ್ತಲೂ ತಿರುಗಿಸಬೇಕು. ಅವಾಗ ನೋಡಿ ಎಷ್ಟು ಚಂದ ಮಣ್ಣು ಬರುತ್ತದೆ. ಹೀಗೆ ನಾವು ಸುಲಭದ ರೀತಿಯಲ್ಲಿ ಟ್ಯಾಂಕಿಯನ್ನು ಸ್ವಚ್ಛಗೊಳಿಸಬಹುದು. ಎಲ್ಲರಿಗೂ ನನ್ನ ಧನ್ಯವಾದಗಳು.